ಏಪ್ರಿಲ್ 15ಕ್ಕೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಬಿಎಸ್ ನಾಗರಾಜ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇನೆ ಅಂತ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ನಿಟ್ಟೂರಿನ ಶ್ರೀ ಮರಿಯಮ್ಮ ದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದರು. ಅವರು ಪಂಚರತ್ನ ಯೋಜನೆಯ ಮೂಲಕ ಆರೋಗ್ಯ ಶಿಕ್ಷಣ ಉದ್ಯೋಗ ಮಹಿಳೆಯರ ಸಬಲೀಕರಣ ಸೇರಿದಂತೆ ಹತ್ತು ಹಲವು ಸಾರ್ವಜನಿಕ ಕೆಲಸಗಳನ್ನು ಮಾಡಲು ನಮ್ಮ ನಾಯಕರಾದ ಕುಮಾರಸ್ವಾಮಿ ರವರು ಯೋಜನೆ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಜನರ ಪ್ರೀತಿ ವಿಶ್ವಾಸ ನೋಡಿದಾಗ ಈ ಬಾರಿ ಸಹ ಜೆಡಿಎಸ್ ಭದ್ರಕೋಟೆಯಾದ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಗೆಲುವು ನಿಶ್ಚಿತ. ಮಾಜಿ ಶಾಸಕರಿಗೆ ಈಗಾಗಲೇ ಭಯ ಶುರುವಾಗಿದೆ. ಹಾಗಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದು ಕುಮಾರಸ್ವಾಮಿ ಅವರ ವಿರುದ್ಧ ದೇವೇಗೌಡರ ವಿರುದ್ಧವೇ ಮಾತನಾಡಿರುವ ಮಹಾನ್ ನಾಯಕ ಇಲ್ಲಿನ ಮಾಜಿ ಶಾಸಕ ನನ್ನ ಬಗ್ಗೆಯೂ ಮಾತನಾಡುವುದು ದೊಡ್ಡದೇನಲ್ಲ. ಚುನಾವಣೆ ಮುಗಿದ ಮೇಲೆ ಮೇ 13ರ ಫಲಿತಾಂಶ ಎಲ್ಲಾ ಮಾತುಗಳಿಗೆ ಉತ್ತರವಾಗುತ್ತೆ ಅಂತ ಕಿಡಿಕಾರಿದರು. ಕಾರ್ಯಕರ್ತನ ಬಲಿ ಕೊಟ್ಟು ನಾನು ನನ್ನ ಬೇಳೆ ಬೇಯಿಸ್ಕೊಳ್ಳಕ ಹೋಗೋದಿಲ್ಲ. ಮುಂದಕ್ಕೆ ಬಂತ ಅಂದ್ರೆ ಹೋರಾಟ ಮಾಡ್ತೀನಿ. ಯಾವುದಕ್ಕೂ ಬಗ್ಗ ಮಾತೇ ಇಲ್ಲ. ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರದೇ ಆದ ಒಂದು ಸಿದ್ಧಾಂತಗಳಿರ್ತವೆ. ನಾನಂತ ಹೇಳ್ಬಿಟ್ಟು ಭಯ ಬಿತ್ಕೊಂಡಿರ್ಬೇಕ? ಶಾಸಕನ ಬಗ್ಗೆ ಏನು ಇರೋದು, ಆಡಳಿತದ ಬಗ್ಗೆ ಏನು ಮಾತಾಡಂಗಿಲ್ವಾ? ಮಾತಾಡ್ತೀನಿ, ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಅವರು ಇದನ್ನು ಮಾಡಲಿ, ಏನು ಚುನಾವಣೆ ಬಂದಿದೆ ಚುನಾವಣೆ ಮಾಡಲಿ, ಏನಾದ್ರೇನು ಇದ್ರದ್ದು ಏನು ಮಾಡಬೇಕಾಗಿಲ್ಲ. ಏನೋ ಸೂಚನೆ ಕೊಟ್ಟರೆ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ, ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ಜನತಾ ಜನಾರ್ದನ ಜೊತೆ ಕೈ ಮುಗಿದು ನಾನು ಜನನ ಬೇಡ್ಕೊತೀನಿ. ಅವ್ರ ಮುಂದೆ ಹೋಗಿ ಅವ್ರ ಆಶೀರ್ವಾದ ಮಾಡಿದ್ರೆ ಅವ್ರ ಋಣನ ತೀರ್ಸೋದ್ರಲ್ಲಿ ನಾನು 5 ವರ್ಷ ಅವ್ರು ಈ ತಾಲೂಕಿನ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಮಾತಾಡ್ತಾ ಇದ್ರು. ಏನಂತ ಮೊನ್ನೆ ಏನೋ ಒಂದು ಜನಗಳನ್ನ ಸೇರಿಸ್ಬಿಟ್ಟು ಈ ತಾಲೂಕಿನಲ್ಲಿ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ ನಾಗರಾಜು ಏನು ನಂದ ಕಿತ್ಕೊಳಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ನಾನೇನು ಈ ತಾಲೂಕಿನಲ್ಲಿ ಯಾರ್ದು ಏನು ಕಿತ್ಕೊಳಕ್ ಬಂದಿಲ್ಲ. ನಾನು ಏನು ಕಿತ್ಕೊಂಡು ಅದ್ರ ಅವಶ್ಯಕತೆನೇ ಇಲ್ಲ. ನನಗೂ ಮಾಡೋಕ್ಕೆ ಕೆಲಸ ಐತೆ, ನನಗೆ ಮಾಡೋದಕ್ಕೆ ಕೆಲಸ. ಈ ತಾಲೂಕಿನಲ್ಲಿ ನೂರಾರು ಸಮಸ್ಯೆಗಳಿದ್ದಾವೆ. ಅವರು ಕುಮಾರಣ್ಣ ದೇವೇಗೌಡರಿಗೆ ಮಾತಾಡಿದಂಥ ಮಹಾನ್ ನಾಯಕ ಈ ಶಾಸಕ ದೇವೇಗೌಡರಾಗಲಿ ಕುಮಾರಣ್ಣ ಅವರು ಬಂದು ನಂದೇನು ಕಿತ್ಕೊಳಕಾಗಿಲ್ಲ ಅನ್ನೋದನ್ನ ಈ ನಾಗರಿಕರು ಕಿವಿಯಾರೆ ಕೇಳಿದ್ದಾರೆ. ನನಗೇನು ಹೇಳೋದ, ನನಗೆ ಹೇಳಿರೋದು ಅದೇನು ದೊಡ್ಡ ವಿಷಯ ಏನಲ್ಲ. ಏನೋ ಸೂಚನೆ ನಾನು ಸುಮ್ಮನೆ ಇದ್ದೀನಿ, ಸೂಚನೆ ಕೊಟ್ಟರೆ ನಮ್ಮ ಕಾರ್ಯಕರ್ತರು ಏನೋ ಮಾಡಿಬಿಡ್ತಾರೆ. ಹಂಗಂದ್ರೆ ಅವ್ರ ವಿರುದ್ಧ ಏನೋ ಏನು ಅಭಿವೃದ್ಧಿ ಆಗಿಲ್ಲ ಅದಂತ ಮಾತಾಡೋದೆ ತಪ್ಪ. ಯಾರು ಅವ್ರ ಬಗ್ಗೆ ಅವ್ರ ವಿರುದ್ಧವಾಗಿ ಧ್ವನಿನೇ ಎತ್ತಬಾರ್ದ. ಇದೇನು, ಇದು ಗೂಂಡಾ ರಾಜ್ಯನೇ, ಇದು ಇದು ಪ್ರಜಾಪ್ರಭುತ್ವ. ಸಾಮಾನ್ಯ ನಾಗರಿಕರಿಗೂ ಅಧಿಕಾರ ಇದೆ ದುರಾಡಳಿತದ ಬಗ್ಗೆ ಮಾತಾಡೋದಕ್ಕೆ. ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಬೇರೆಯವ್ರ ಥರ ಅವರು ತಿಳ್ಕೊಂಡಿರ್ಬೋದು, ಬೇರೆಯವ್ರ ಥರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ, ಅವ್ರ ಜೊತೆ ಅವರು ಅವ್ರು ಹೇಳಿದ್ದು ಕೇಳ್ಕೊಂಡಿರ್ತಾರೆ ಅಂತ. ಖಂಡಿತ ನಾನು ಆ ಕೆಲಸ ಮಾಡೋದಿಲ್ಲ, ಮನೆಯಲ್ಲಿ ಇರ್ತೀನ ಹೊರತು ಆತರ ಸ್ವಾಭಿಮಾನ. ಇನ್ನು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಗಂಗಸಂದ್ರದ ಮಂಜುನಾಥ್ ಮಾತನಾಡಿ, ಯಾರ ಹೆದರಿಕೆ ಬೆದರಿಕೆಗೂ ನಾವು ಬಗ್ಗುವುದಿಲ್ಲ, ನಮ್ಮ ಕೆಲಸವನ್ನ ನಾವು ಮಾಡುತ್ತೇವೆ, ಅದರಂತೆ ಜಯ ಸಾಧಿಸುತ್ತೇವೆ ಅಂತ ತಿಳಿಸಿದ್ರು. ನಿಟ್ಟೂರಿನಲ್ಲಿ ಕ್ಯಾನ್ವಾಸ್ ಆರಾಮ ಮಾಡಬೇಕು ಅಂತ ಮರಿಯಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅವರು ಚಾಲನೆ ಕೊಡ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ಸಾಕಷ್ಟು ಬಾರಿ ಈಗ ನೋಡಿದ್ರಿ, 4 ಬಾರಿ JDS ಗೆದ್ದರು, ಭದ್ರಕೋಟೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಹಾಗೆಯೇ ನಿನ್ನೆ ಏನೋ ಶಾಸಕರು 100 ಜನ ನಾಗರಾಜ್ ಒಂದು 100 ಜನ ಬೇಕಿಲ್ಲ, ಒಬ್ಬ ನಾಗರಾಜ್. ಇನ್ನು ಇದೇ ಸಂದರ್ಭದಲ್ಲಿ ಶಿವಾಜಿರಾವ್, ಎನ್ಕೆ ನಾಗೇಶ್, ಪ್ರಸಾದ್ ಗಂಗಣ್ಣ, ಮಧು ಸೇರಿದಂತೆ ಇನ್ನಿತರರು ಇದ್ರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.